ಎಲ್ಲರಿಗೂ ನಮಸ್ಕಾರ, ರಿಟಾಸ್ ವರ್ಲ್ಡಿಗೆ ಸ್ವಾಗತ. ಇವತ್ತು ನಾನು ಕೊರಲೆ ಅಕ್ಕಿಯ ಉಪ್ಪಿಟ್ಟು, ಕೊರಲೆ ಅಂತಾರೆ ಕನ್ನಡದಲ್ಲಿ ಇದಕ್ಕೆ, ಬ್ರೌನ್ ಟಾಪ್ ಮಿಲ್ಲೆಟ್ ಅಂತಾರೆ ಇಂಗ್ಲೀಷಲ್ಲಿ. ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಇದು ಸಿರಿಧಾನ್ಯಗಳಲ್ಲಿ ಒಂದಾದ ಕೊರಲೆ ಅಕ್ಕಿ. ಇದನ್ನು ಯಾವ ಥರ ಉಪ್ಪಿಟ್ಟು ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಸಾಧಾರಣ ಎಲ್ಲರಿಗೂ ಗೊತ್ತಿರಬಹುದು, ಯಾರಿಗೆ ಗೊತ್ತಿಲ್ಲ ಅವರಿಗಾಗಿ ಹೇಳ್ಕೊಡ್ತಾ ಇದ್ದೀನಿ. ದಯಮಾಡಿ ಇದನ್ನು ನೋಡಿ ಮಾಡಿ ತಿನ್ನಲು ಪ್ರಯತ್ನಿಸಿ. ಸಿರಿಧಾನ್ಯದ ಈ ಕೊರಲೆಯಲ್ಲಿ ತುಂಬ ಔಷಧೀಯ ಗುಣಗಳಿದೆ. ಕಬ್ಬಿಣದ ಅಂಶ, ಪ್ರೋಟೀನ್, ಅಮೈನೋ ಆಸಿಡ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಜಿಂಕ್, ಫಾಸ್ಫರಸ್, ಫಾಲಿಕ್ ಆಸಿಡ್ ಅಡಗಿದೆ. ಇದು ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲನ್ನು ವೃದ್ಧಿ ಮಾಡುತ್ತದೆ. ಯಾವುದೇ ರೀತಿಯ ಮಿಲ್ಲೆಟ್ಟನ್ನು ತೆಗೆದುಕೊಂಡರೂ ನೀವು 8 ಗಂಟೆಗಳ ಕಾಲ, ಮ್ಯಾಕ್ಸಿಮಮ್ 8 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಿ. ಇಲ್ಲ, ಒಂದು 5 ಗಂಟೆಗಳ ಕಾಲ ಅಷ್ಟಾದರೂ ನೀರಿನಲ್ಲಿ ನೆನೆಸಿಡಬೇಕು. ಇಲ್ಲದ್ರೆ ಅದು ನಮ್ಮ ಜೀರ್ಣಶಕ್ತಿಗೆ, ಜೀರ್ಣಕ್ರಿಯೆಗೆ ಕಷ್ಟ ಆಗುತ್ತೆ. ಅದಕ್ಕೆ ಈಗ ಉಪ್ಪಿಟ್ಟು ಮಾಡಲು ಏನೆಲ್ಲ ಬೇಕಾಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿದ್ದು, ಬಟಾಣಿ, ಬೀನ್ಸ್, ಹಸಿರು ಮೆಣಸು, ಕರಿ ಲೀವ್ಸ್, ಆಮೇಲೆ ಕ್ಯಾರೆಟ್. ಯಾವುದು ಬೇಕಾದರೂ ನಿಮಗೆ ತರಕಾರಿಗಳನ್ನು ತಗೊಳ್ಬೋದು. ಈಗ ಒಂದು ಕಡಾಯಿ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿದ್ದೀನಿ. ತುಪ್ಪ ಬೇಡ ಅಂತ ಹೇಳುವವರು ಎಣ್ಣೆನಾದರೂ ಬಳಸ್ಬೋದು, ತೊಂದರೆ ಇಲ್ಲ. ನಿಮ್ಮ ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಬಳಸ್ಕೊಳ್ಳಿ. ಈಗ ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಈಗ ನಾನು ಶೇಂಗಾ ಬೀಜನ ಹಾಕಿದ್ದೀನಿ. ಶೇಂಗಾ ಬೀಜ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಬಡವರ ಬಾದಾಮಿ ಅಂತಲೇ ಇದನ್ನು ಕರೀತಾರೆ. ಆದ ಕಾರಣ ಇಷ್ಟ ಇದ್ದವರು ಶೇಂಗಾ ಬೀಜ ಹಾಕಿ, ಜಾಸ್ತಿನೂ ಹಾಕ್ಬೋದು. ನಾನು ಸ್ವಲ್ಪ ಹಾಕಿದ್ದೀನಿ. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡೋದು ಬೇಡ, ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಈಗ ನಾನು ಹೆಸರುಬೇಳೆ ಇದನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿರುತ್ತೆ, ನಮಗೆ ಉಪ್ಪಿಟ್ಟೊಳಗೆ ಸ್ವಲ್ಪ ಕಚ್ಚಲಿಕ್ಕೆ ಸಿಗುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ. ಆದ ಕಾರಣ ಹಾಕ್ಕೊಳ್ಳಿ. ಕಡಲೆಬೇಳೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಈಗ ಹೆಚ್ಚಿರುವ ಈರುಳ್ಳಿನ ಹಾಕ್ತಾಯಿದ್ದೀನಿ. ತುಂಬ ಕಂದು ಬಣ್ಣಕ್ಕೆ ಬರೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಾಡಿದರೆ ಸಾಕು. ಕೈಯಾಡಿಸ್ತಾ ಇರಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಬೀನ್ಸು, ನಿಮಗೆ ಇಷ್ಟವಾದ ತರಕಾರಿಗಳನ್ನು ಹಾಕ್ಬೋದು. ಬಟಾಣಿ, ಇದು ಹಸಿ ಬಟಾಣಿ. ಹಸಿರು ಮೆಣಸು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಕ್ಯಾರೆಟನ್ನು ಹಾಕಿದ್ದೀನಿ. ಕರಿ ಲೀವ್ಸ್ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಕೊಡಿ. ಸ್ವಲ್ಪ ಫ್ರೈ ಆಗಲಿ, ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಉಪ್ಪನ್ನು ಹಾಕ್ಕೊಳ್ಳಿ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಗ ತರಕಾರಿಗಳಿಗೆಲ್ಲ ಉಪ್ಪು ಎಳೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಸಕ್ಕರೆನ ಹಾಕಿದ್ದೀನಿ ನಾನು, ಸ್ವಲ್ಪ ಟೇಸ್ಟಿಗಾಗಿ ಮಾತ್ರ. ಬೇಡದವರು ಸ್ಕಿಪ್ ಮಾಡ್ಕೋಬೋದು, ಸಕ್ಕರೆ ತಿನ್ಬೋದು ಅಂತ ಇದ್ದವರು ಹಾಕಬಹುದು. ಈಗ ನೋಡಿ, ಒಂದು ಇಷ್ಟು ಕೊರಲೆ ಹಾಕಿನ ತಗೊಂಡಿದ್ದೀನಿ, ನಮಗೆ ಇಬ್ಬರಿಗೆ ಮಾತ್ರ. ಇದು ಡಬಲಷ್ಟು ನೀರು ಹಾಕಬೇಕು. ನೋಡಿ, ಬೇರೆ ಪಾತ್ರೆಯಲ್ಲಿ ಕೊರಲೆ ಅಕ್ಕಿ 1 ಕಪ್ ಇದ್ದರೆ 2 ಕಪ್ಪಷ್ಟು ನೀರನ್ನು ಹಾಕಿ. ಯಾಕಂದರೆ ಅದು 8 ಗಂಟೆಗಳ ಕಾಲ ನೀರಲ್ಲಿ ನೆನೆದ ಕಾರಣ ಬೇಗ ಬೇಯುತ್ತೆ. ಆದ ಕಾರಣ ಡಬಲ್ ನೀರು ಹಾಕಿದರೆ ಸಾಕು. ಸ್ವಲ್ಪನೂ ಉಪ್ಪು ಬೇಕಿತ್ತು, ಅದಕ್ಕೆ ಹಾಕಿದೆ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಕೊರಲೆ ಅಕ್ಕಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡಿ. ನೋಡಿ ಈ ರೀತಿ, ನೋಡಿ ನೋಡುವಾಗಲೇ ಎಷ್ಟು ಚೆನ್ನಾಗಿದೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಫಸ್ಟು ನಿಮಗೆ ಒಂಥರ ಅನಿಸ್ಬೋದು, ಅಯ್ಯೋ ಇದೇನಪ್ಪ ಅಂತ. ಆಮೇಲೆ ಅಭ್ಯಾಸ ಆಗಿಬಿಡುತ್ತೆ. ಈಗ ಮುಚ್ಚಳವನ್ನು ಮುಚ್ಚಿ ಬೇಯಿಸಿ, ಒಂದು 5 ನಿಮಿಷಗಳ ಕಾಲ ಬೇಯಿಸಬೇಕಾಗುತ್ತೆ. ಗೊತ್ತಾಗುತ್ತೆ ನಿಮಗೆ ನೀರು ಇಂಗುವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಸಾಕು, ಡಬಲ್ ನೀರು ಹಾಕಿದರೆ ಬೇಯುತ್ತದೆ ಅದು. ಮತ್ತೆ ಮುಚ್ಚಳ ಮುಚ್ಚಿ ಬೇಯ್ತಾ ಇದ್ದೀನಿ. ನೋಡಿ, ಇನ್ನೂ ಸ್ವಲ್ಪ ನೀರು ಬಾಕಿ ಇದೆ, ಇನ್ನೂ ಸ್ವಲ್ಪ ಬತ್ತಬೇಕಾಗುತ್ತೆ. ಮಿಡ್ಲಲ್ಲಿ ಎಲ್ಲ ನೀವು ಮುಚ್ಚಳ ತೆಗೆದು ವೀಕ್ಷಣೆ ಮಾಡ್ತಾಯಿರಿ. ನೋಡಿ, ಈಗ ಡ್ರೈ ಆಗಿದೆ, ನಿಮಗೆ ಕಾಣ್ಬೋದು. ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ನಿಮ್ಮ ರವೆ ಉಪ್ಪಿಟ್ಟು ಯಾವ ಥರ ಇರುತ್ತೆ ಆ ರೀತಿಯೇ ಇರುತ್ತೆ. ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ತುಂಬ ಬೇಗ ಹಸಿವಾಗಲ್ಲ. ಡಯಟ್ ಕಾನ್ಷಿಯಸ್ ಇರುವವರು ಇದನ್ನು ವಾರಕ್ಕೊಂದ್ಸಲಾದರೂ ಮಾಡಿ ತಿನ್ಬೋದು. ನೋಡಿ, ಸೂಪರಾಗಿರುವ ಕೊರಲೆ ಉಪ್ಪಿಟ್ಟು ರೆಡಿಯಾಗಿದೆ. ಎಲ್ಲರೂ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಹೇಗಾಗುತ್ತೆ ಅಂತ ನನಗೆ ತಿಳಿಸಿ. ಸಿರಿಧಾನ್ಯ ಯಾವುದರಲ್ಲಾದರೂ ನೀವು ಉಪ್ಪಿಟ್ಟು ಮಾಡ್ಕೋಬೋದು. ಇದು ಕೊರಲೆ ಹಾಕಿ ಉಪ್ಪಿಟ್ಟು. ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನೋಡುವರೆಗೂ ಟೇಕ್ ಕೇರ್, ಬಾಯ್.